ಶುರುವಾಗಿದ್ದಷ್ಟೇ ಅಲ್ಲ, ಅವರಿಂದ ಇದು ದೊಡ್ಡ ಮಹಾ ಒಂದು ಕಾರ್ಯ, ಮಹತ್ ಕಾರ್ಯವನ್ನು ಕೈಗೊಳ್ತಾ ಇದೆ. ಇದಕ್ಕೆ ಇಡೀ ದೇಶದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೃಷ್ಣನ ಭಕ್ತರು ಎಲ್ಲರೂ ಒಟ್ಟು ಹಾಕೊಳ್ತಾ ಇದ್ದಾರೆ. ಈಗ ಈ ಕೋಟಿ ಗೀತಾ ಲೇಖನವನ್ನ ಭಗವದ್ಗೀತೆಯನ್ನು ಬರೆಯುವುದರ ಮೂಲಕ ಭಕ್ತಾದಿಗಳು ಎಲ್ಲರೂ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಾವು ಬರ್ತಿದ್ದೀವಿ, ನೀವು ಕೂಡ ಬರೀರಿ ಅಂತ ಈ ಮೂಲಕ ತಮ್ಮ ಕೇಳ್ತಾ ಇದ್ದೀನಿ. ಈ ಕೋಟಿ ಗೀತಾ ಅಭಿಯಾನಕ್ಕೆ, ಈ ಒಂದು ಯಜ್ಞಕ್ಕೆ ನಾವೆಲ್ಲರೂ ಅದರಲ್ಲಿ ಭಾಗಿಯಾಗೋಣ. ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ. ನಮ್ಮ ಕೋಟಿ ಗೀತಾ ಲೇಖನದ ಪ್ರಚಾರವನ್ನು ಎಲ್ಲೆಡೆ ಎಲ್ಲರೂ ಪಸರಿಸ್ತಾ ಇದ್ದಾರೆ. ಅದು ಕೂಡ ಭಗವದೀಯ ಅನುಗ್ರಹ, ಸ್ವಾಮಿಗಳವರ ಆಶೀರ್ವಾದ. ನಾವು ಬರೆದಿದ್ದೀವಿ, ನೀವು ಕೂಡ ಬರೀರಿ. ಅಷ್ಟೇ ಅಲ್ಲ, ಬೇರೆಯವರ ಹತ್ರ ಕೂಡ ಬರೆಸಿ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.